ಶರಣು ಶರಣಾರ್ಥಿಗಳು ಸ್ನೇಹಿತರೆ, ನಾನು ಇವತ್ತು ಇನ್ನೊಂದು ನಿಗೂಢವಾದ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೇನೆ. ನಾವೆಲ್ಲ ಸಾಮಾನ್ಯವಾಗಿ ವ್ಯಕ್ತಿಗಳನ್ನು ಮೇಲ್ನೋಟದಿಂದ ವಿಶ್ಲೇಷಿಸಿ ಅರ್ಥ ಮಾಡ್ಕೊಂಡು ಬಿಟ್ವಿ ಅಂದ್ಕೊಳ್ತೇವೆ. ಆದರೆ ಅದು ಹಾಗಿರೋದಿಲ್ಲ. ವ್ಯಕ್ತಿಗಳನ್ನು ಅರ್ಥ ಮಾಡ್ಕೋಬೇಕಾದರೆ ಅವರ ಮೇಲ್ನೋಟದ ಸಿದ್ಧಾಂತ ಮತ್ತು ಅಂತರಂಗದ ಸಿದ್ಧಾಂತಗಳು ತಿಳ್ಕೋಬೇಕು. ಇವತ್ತು ನಮಗೆ ಈ ದೇಶದಲ್ಲಿ ಬಲಪಂಥೀಯ ವಿಚಾರವಾದಿಗಳು ಈ ನೆಲದ ಬಹುಸಂಸ್ಕೃತಿಯನ್ನು, ಪ್ರಗತಿಪರತೆಯನ್ನು, ಸೌಹಾರ್ದತೆಯನ್ನು ಕೆಡಿಸ್ತಾ ಇರೋದು ಗೊತ್ತಿದೆ. ಅದೇ ರೀತಿ ಒಬ್ಬ ಪ್ರಗತಿಪರತೆಯನ್ನು, ಬಹುಸಂಸ್ಕೃತಿಯನ್ನು, ಸೌಹಾರ್ದತೆಯನ್ನು ನೇರವಾಗಿ ವಿರೋಧಿಸ್ತಾನೆ ಅಂತಂದರೆ ಆತನನ್ನು ನಾವು ಈತ ಬಲಪಂಥೀಯ, ಪ್ರಗತಿಯ ವಿರೋಧಿ ಅಂತ ಹೇಳಿಬಿಡ್ತೇವೆ. ಅದು ಬಹಳ ಸುಲಭವಾದ ಕೆಲಸ ಕೂಡ. ಆದರೆ ಒಂದಷ್ಟು ಜಟಿಲ ವ್ಯಕ್ತಿತ್ವಗಳಿರ್ತವೆ. ನಾವು ಆ ಜಟಿಲ ವ್ಯಕ್ತಿತ್ವಗಳ ಮೇಲ್ನೋಟದ ಬಿಹೇವಿಯರ್ಸ್ಗಳನ್ನು, ಮೇಲ್ನೋಟದ ಆ್ಯಟಿಟ್ಯೂಡ್ಗಳನ್ನು ಅವು ಅಷ್ಟನ್ನೇ ನಂಬಿ, ಅವ್ರನ್ನ ಇವರು ಇಂಥವ್ರೇ ಅಂತ ನಂಬಿ ಕೂತ್ಬಿಡ್ತೇವೆ. ನಾನು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ ಹಾಗೆ ಒಂದಷ್ಟು ಜನರು ಬಸವವಾದಿಗಳು, ಒಂದಷ್ಟು ಜನಗಳು ಗಾಂಧಿವಾದಿಗಳು ಅಂತ ವೇಷ ಹಾಕಿರ್ತಾರೆ. ಆದರೆ ಅವರ ಮನಸ್ಥಿತಿ, ಒಳಗಿನ ಮನಸ್ಥಿತಿ ಹೇಗಿರ್ತದೆ ಇದನ್ನು ನಾವು ಅರ್ಥಕೊಂಡಿರೋದಿಲ್ಲ. ಒಂದೆರಡು ವಚನಗಳು ಕೂಡ ಹೇಳ್ತಾರೆ. ವಚನಗಳು ಹೇಳ್ತಾ 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 ಶರಣರನ್ನು, ಬಸವಣ್ಣನವರನ್ನು, ಬಸವವಾದವನ್ನು, ಕಲ್ಯಾಣದ ಕ್ರಾಂತಿಯನ್ನು ನಯವಾಗಿ ನಿರಾಕರಿಸ್ತಾ ನಮ್ಮನ್ನು ಬಲಪಂಥದ ಕಡೆಗೆ ತಗೊಂಡು ಹೋಗ್ತಾರೆ. ಅದೇ ರೀತಿ ಕೆಲವರು ಗಾಂಧೀಜಿಯವರ ಬಗ್ಗೆ ಪುಂಖಾನುಪುಂಖ ಬರೆಯೋದು, ಮಾತಾಡೋದು, ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಹೊಗಳ್ತಾ ಹೊಗಳ್ತಾ ಗೋಡ್ಸೆಯ ಕೃತ್ಯವನ್ನು ಖಂಡಿಸೋದಿಲ್ಲ. ಗಾಂಧಿ ಕೊಲೆಗೆ ಗೋಡ್ಸೆ ಒಂದು ಆಯುಧ ಅಷ್ಟೇ. ಗೋಡ್ಸೆಯ ಹಿಂದೆ ಯಾರಿದ್ದರು ಅದನ್ನು ಅವರು ನಿರಾಕರಿಸ್ತಾರೆ. ಅಥವಾ ಬಲಪಂಥೀಯರ ಕೈವಾಡವನ್ನು ನಯವಾಗಿ ಅಲ್ಲಗಳೆಯುತ್ತಾ ಇದು ರಾಜಸತ್ತಿಯ ಜನರು, ಜಮೀನ್ದಾರಿ ಜನರು ಮಾಡಿರುವ ಕೊಲೆ ಅನ್ನುವ ಮೂಲಕ ಗಾಂಧಿವಾದದ ರೂಪದಲ್ಲಿಯೇ ಗೋಡ್ಸೆವಾದವನ್ನು ಸಮರ್ಥಿಸ್ತಾ ಇರ್ತಾರೆ. ಇದು ಬಹಳ ಅಪಾಯಕಾರಿಯಾದಂಥ ಬೆಳವಣಿಗೆ. ಮತ್ತೊಂದಿಷ್ಟು ಲೇಖನಗಳಲ್ಲಿ ಅವರು ಗಾಂಧೀಜಿಯ ವ್ಯಕ್ತಿತ್ವವನ್ನು ಪುರೋಗಾಮಿ ವ್ಯಕ್ತಿತ್ವದ ಪಾತ್ರಗಳೊಂದಿಗೆ ಹೋಲಿಸ್ತಾ ಗಾಂಧೀಜಿಯವರನ್ನು ನಗಣ್ಯಗೊಳಿಸ್ತಾರೆ, ಗಾಂಧೀಜಿಯವರ ವಿಚಾರಗಳನ್ನು ನಗಣ್ಯಗೊಳಿಸ್ತಾರೆ. ನಾವು ಅನೇಕ ಸಲ ನೋಡಿದ್ದೀವಿ, ಬಸವಣ್ಣನವರು ಒಬ್ಬ ಒಳ್ಳೆಯ ಹಿಂದೂ ಆಗಿದ್ದರು ಅಂತ ಎಷ್ಟೋ ಜನ ಕಾವಿಧಾರಿಗಳು ಹೇಳಿದ್ದನ್ನು ಕೇಳಿದ್ದೇನೆ. ಹಿಂದುತ್ವ ಅಂದರೆ ಏನು? ಹಿಂದುತ್ವ ಅಂದರೆ ಬಲಪಂಥೀಯ ವಿಚಾರಗಳನ್ನು ಬಿತ್ತೋದು. ಇದು ಒಂದು ಸಿದ್ಧವಾದಂಥ ಮಾದರಿ. ಇಂಥ ಹಿಂದುತ್ವವನ್ನು ಬಸವಣ್ಣನವರು ಹೇಗೆ ಸ್ವೀಕರಿಸಿದ್ರು, ಯಾವ ವ್ಯವಸ್ಥೆಯಲ್ಲಿ ಈ ಎಲ್ಲ ಲಕ್ಷಣಗಳು ನಾನೇನು ಹೇಳಿದ್ನು, ಹಿಂದುತ್ವದ ಲಕ್ಷಣಗಳು, ಜನರನ್ನು ಶೋಷಿಸ್ತಿದ್ವೋ ಈ ವ್ಯವಸ್ಥೆಯನ್ನು ಅತ್ಯುಗ್ರವಾಗಿ ಟೀಕಿಸಿದಂಥವರು, ವಿಮರ್ಶೆ ಒಳಪಡಿಸಿದಂಥವರು ಮತ್ತು ಅದಕ್ಕೆ ಪರ್ಯಾಯವಾದ ಹೊಸ ಚಿಂತನೆಯನ್ನು ಹುಟ್ಟು ಹಾಕಿದವರು ಬಸವಣ್ಣನವರು. ಹಾಗಾಗಿ ಬಸವಣ್ಣನವರು ಹಿಂದೂ ಆಗಲು ಸಾಧ್ಯವೇ ಇಲ್ಲ, ಗಾಂಧಿಯವರು ಒಬ್ಬ ಅಪ್ಪಟ ಹಿಂದೂ ಆಗಲು ಸಾಧ್ಯವೇ ಇಲ್ಲ. ಅವರು ಹಿಂದುತ್ವದಲ್ಲಿರ್ತಕ್ಕಂಥ ಕೊಳಕುಗಳನ್ನು ಜಾಲಾಡದವರು. ಜಾಲಾಡೋದಷ್ಟೇ ಅಲ್ಲ, ಅದನ್ನು ಕಟು ವಿಮರ್ಶೆಗೆ ಒಳಪಡಿಸಿದವರು. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ತರಲು ಪ್ರಯತ್ನಿಸಿದವರು. ಅಂಥ ಮಹಾತ್ಮರನ್ನು ನಾವು ಒಂದು ಸೀಮಿತ ಚೌಕಟ್ಟಿನಲ್ಲಿ ಸಿಲುಕಿಸಿ ಅವರ ಅನುಯಾಯಿಗಳನ್ನು ಪರೋಕ್ಷವಾಗಿ ಬಲಪಂಥದ ಸಿದ್ಧಾಂತದ ಕಡೆಗೆ
ಎಳೆಯುವಂಥ ಈ ನಯವಂಚಕತನ ಏನಿದೆಯಲ್ಲ, ಇದನ್ನು ನಾವು ಗುರುತಿಸ್ಕೋಬೇಕಾಗಿದೆ. ಹಾಗಾಗಿ ನೀವೆಲ್ಲರೂ ಇನ್ನು ಮುಂದೆ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಬರತಕ್ಕಂಥ ಗಾಂಧಿಯ ಬಗೆಗಿನ ಲೇಖನಗಳಾಗಲಿ, ಬಸವಣ್ಣವ್ರ ಬಗ್ಗೆ ಲೇಖನಗಳಾಗಲಿ, ಮತ್ತು ಅವರು ಅದನ್ನು ಹೇಗೆ ಹೋಲಿಕೆ ಮಾಡ್ತಾರೆ, ಯಾವ ಕನ್ಕ್ಲೂಷನ್ಸಿಗೆ ತರ್ತಾರೆ, ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ಈ ಜನರು ಮಾಡ್ತಕ್ಕಂಥ ದೊಡ್ಡ ಅಪಾಯಕಾರಿತನ ಏನಿದೆಯಲ್ಲ, ಇದನ್ನು ನಾವು ಗುರುತಿಸಿ ಅದಕ್ಕೆ ಕೌಂಟರ್ ಮಾಡಬೇಕಾದಂಥ ಅಗತ್ಯ ಬಹಳ ಇದೆ. ಹಾಗಾಗಿ ಸ್ನೇಹಿತರೆ, ತಾವೆಲ್ಲರೂ ಸೂಕ್ಷ್ಮವಾಗಿ ನಿಜವಾದ ಬಸವವಾದಿಗಳ್ಯಾರು, ನಿಜವಾದ ಗಾಂಧಿವಾದಿಗಳು ಯಾರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಾನು ಕೆಲವು ದಿನಗಳ ಹಿಂದೆ ಒಂದು ಸಂಗತಿಯನ್ನು ಗೊತ್ತು ಮಾಡಿಕೊಂಡೆ. ಬಸವಣ್ಣನವರ ಒಂದು ವಚನವು ಅದೇನು ಹೇಳ್ತದಂದರೆ, ಕೋಳಿ ಕೂಗುವ ಮುನ್ನ, ಗೋಹತ್ಯೆ ಮಾಡುವವನ ಧ್ವನಿ ಕೇಳುವ ಮುನ್ನ ಪೂಜಿಸು ಲಿಂಗವನ್ನು ಅಂತ ಅನ್ನುವ ಅರ್ಥದಲ್ಲಿ ಬರತಕ್ಕಂಥ ಒಂದು ವಚನ. ಈ ವಚನವನ್ನು ಕೆಲವು ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ಗಳು, ಬಸವತತ್ವದ ಮುಖವಾಡ ಹೊತ್ತಂಥ ಈ ಡಾಕ್ಟರ್ಸ್ಗಳು ಇದನ್ನು ಮಿಸ್ ಇಂಟರ್ಪ್ರಿಟೇಷನ್ ಮಾಡಿ ನಮ್ಮ ಯುವಕರನ್ನು ಹಾದಿ ತಪ್ಪಿಸೋದು ನನ್ನ ಗಮನಕ್ಕೆ ಬಂದಿದೆ. ಇಲ್ಲಿ ಗೋಹತ್ಯೆ ಮಾಡುವವನ ಧ್ವನಿ ಕೇಳುವ ಮುನ್ನ ಅನ್ನುವಂಥದ್ದನ್ನು ಅವ್ರು ಹೇಗೆ ಮಿಸ್ ಇಂಟರ್ಪ್ರಿಟೇಷನ್ ಮಾಡ್ತಾರಂದರೆ, ಬೆಳಗಿನ ಜಾವದಲ್ಲಿ ಮಸೀದಿಗಳಲ್ಲಿ ಹೊರಡುವ ಮುಲ್ಲಾನ ಶಬ್ದ ಏನಿದೆಯೋ ಅದು ಗೋಹತ್ಯೆ ಮಾಡುವವನ ಧ್ವನಿ ಕೇಳುವ ಮುನ್ನ ಅಂತ ಬಸವಣ್ಣವರು ಬರೆದಿದ್ದಾರೆ ಅಂತ ಅವರು ನಮ್ಮ ಯುವಕರನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ. ನೋಡಿ, ಭಾರತಕ್ಕೆ ಮುಸಲ್ಮಾನರ ಆಗಮನ ಬಸವಣ್ಣವ್ರ ಟೈಮ್ನಲ್ಲಿ ಆಗಿತ್ತು, ಆದರೆ ಅದಿನ್ನೂ ದಕ್ಷಿಣ ಭಾರತದ ಕಡೆ ಬಂದಿರಲಿಲ್ಲ. ಈಗ ಲಭ್ಯವಾಗಿರುವ 22,000 ವಚನಗಳಲ್ಲಿ ಎಲ್ಲಿಯೂ ಇಸ್ಲಾಂ ಬಗ್ಗೆ ಆಗಲಿ, ಕ್ರಿಶ್ಚಾನಿಟಿ ಬಗ್ಗೆ ಆಗಲಿ ಪ್ರಸ್ತಾಪ ಇಲ್ಲ. ಬೌದ್ಧಿಸಂ ಬಗ್ಗೆ ಇದೆ, ಜೈನಿಸಂ ಬಗ್ಗೆ ಇದೆ, ಎಲ್ಲ ಇದೆ. ಶರಣರಿಗೆ ಅದು ಗೊತ್ತಿದ್ದರೆ ಎಷ್ಟೋ ಕಡೆ ಅದು ಪ್ರಸ್ತಾಪ ಆಗ್ತಿತ್ತು, ಅದಾಗಿಲ್ಲ. ಹಾಗಾಗಿ ಇಲ್ಲಿ ಯಾವ ಮಸೀದಿಗಳೂ ಇರಲಿಲ್ಲ, ಯಾವ ಧ್ವನಿನೂ ಬರ್ತಿರಲಿಲ್ಲ. ಸ್ಪಷ್ಟವಾಗಿ ಹಿಂದಿನ ದಿನಗಳಲ್ಲಿ ಗೋಹತ್ಯೆ ಯಾರು ಮಾಡ್ತಿದ್ರು, ಹೋಮ ಹವನಗಳಿಗೆ ಗೋವನ್ನು ಯಾರು ಬಲಿ ಕೊಡ್ತಿದ್ರು ಅದೆಲ್ಲ ನಮಗೆ ಗೊತ್ತು. ವಿವೇಕಾನಂದರು ಕೂಡ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ, ಬಸವಣ್ಣವರ ಸಾಕಷ್ಟು ವಚನಗಳಲ್ಲಿದೆ. ಸತ್ತುದ್ದನ್ನು ಹೊತ್ತು ತಿನ್ನುವವ ಅವನೇತರ ಹೊಲೆಯನಯ್ಯ, ಇದ್ದುದ್ದನ್ನು ಹೋಮ ಹವನಕ್ಕೆ ತಂದು ಹಾಕಿ ಕೊಲ್ಲುವವರು ಹೊಲೆಯರು ಅಂತ ಬಸವಣ್ಣವರು ಹೇಳ್ತಾರಲ್ಲ, ಈ ವಚನದ ಮುಂದುವರೆದ ಭಾಗವೇ ಗೋವನ್ನು ಕೊಲ್ಲುವವನ ಧ್ವನಿ ಕೇಳುವ ಮುನ್ನ ಲಿಂಗವನ್ನು ಪೂಜಿಸು ಅನ್ನುವಂಥದ್ದಕ್ಕೆ ಸಾಮ್ಯತೆ ಆಗ್ತದೆ. ಅಂದರೆ ಆ ದಿನಗಳಲ್ಲಿ ಗೋವನ್ನು ಯಾರು ಕೊಲ್ತಿದ್ರೋ ಅವರ ಧ್ವನಿಗಳನ್ನು ಕೇಳೋದಕ್ಕೆ ಮೊದಲು ಲಿಂಗ ಪೂಜೆ ಮಾಡಿಕೊಳ್ಳಿ ಅಂತ ಶರಣರಿಗೆ, ಶರಣ ತತ್ವದ ಅನುಯಾಯಿಗಳಿಗೆ ಬಸವಣ್ಣವರು ಮಾಡಿದ ಮನವಿಯನ್ನು ಮಿಸ್ ಇಂಟರ್ಪ್ರಿಟೇಷನ್ಸ್ ಮಾಡಿ ಈ ಜನರು ನಮ್ಮ ಯುವಕರಿಗೆ ಬಲಪಂಥೀಯ ಸಂಘಟನೆಗಳ ಕಡೆಗೆ ಎಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಗಾಂಧಿವಾದಿಗಳನ್ನು ಕೂಡ, ಈಗ ಮತ್ತೆ ಹೊಸ ಟ್ರೆಂಡ್ ಅಂದರೆ ಅಂಬೇಡ್ಕರ್ವಾದಿಗಳನ್ನೂ ಕೂಡ ದಿಕ್ಕು ತಪ್ಪಿಸುವ ಕೆಲಸಗಳು ಬಲಪಂಥೀಯರು ಮಾಡ್ತಾ ಇದ್ದಾರೆ. ಈ ಎಲ್ಲ ಜನರು ಸುಶಿಕ್ಷಿತರು, ವೆಲ್ ಕ್ವಾಲಿಫೈಡ್, ಒಳ್ಳೆಯ ಹುದ್ದೆಯಲ್ಲಿರತಕ್ಕಂಥವ್ರು. ನಾವು ನೋಡಿದ ತಕ್ಷಣ ಇವ್ರನ್ನ ನಂಬಿಬಿಡ್ತೇವೆ. ಕೆಲವರು ಶಿಕ್ಷಣ ತಜ್ಞರನ್ನಿಸ್ಕೊಂಡಿದ್ದಾರೆ, ಕೆಲವರು ಶಿಕ್ಷಕರು ಅನ್ನಿಸ್ಕೊಂಡಿದ್ದಾರೆ, ಕೆಲವರು ಮತ್ತಿನ್ನೇನೋ ಅನ್ನಿಸ್ಕೊಂಡಿದ್ದಾರೆ. ಇವರೆಲ್ಲ ಬಸವಣ್ಣನವರನ್ನು, ಗಾಂಧಿಯವರನ್ನು, ಬುದ್ಧನನ್ನು ಮಿಸ್ ಇಂಟರ್ಪ್ರಿಟೇಷನ್ ಮಾಡುವ ಮೂಲಕ ಯುವಕರಿಗೆ ಹಾದಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವೆಲ್ಲರೂ ಎಚ್ಚರದಿಂದಿರಬೇಕು ಅನ್ನುವಂತಹ ಕಳಕಳಿಯ ಮನವಿ ಮಾಡ್ತಾ ಈ ಮಾತನ್ನು ತಮ್ಮೆದುರಿಟ್ಟಿದ್ದೇನೆ. ಶರಣ ಶರಣ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಮೀಪದ ಬಂಧುಗಳಿಗೆ ಹಂಚಿಕೊಳ್ಳುತ್ತೀರಿ. ಶರಣ ಶರಣಾರ್ಥಿ.